ಗೆಳೆಯರ ಬೇಸಾಯ ಪುಟ್ಟ ಪುಟ್ಟ ಪುಟಾಣಿ ಕಥೆಗಳು ಒಮ್ಮೆ ನರಿ ಮತ್ತು ಕರಡಿ ಇಬ್ಬರೂ ಸೇರಿ ಬೇಸಾಯ ಮಾಡಲು ಹೊರಟವು ಕರಡಿಯಣ್ಣ ಈಗ ಬೇಸಾಯ ಮಾಡೋಣವೇ ಜಾಣ ನರಿಯು ಭೂಮಿಯ ಮೇಲಿನ ಬೆಳೆಯ ಭಾಗ ನನಗೆ ಭೂಮಿಯ ಒಳಗಿನ ಭಾಗ ನಿನಗೆ ಎಂದು ಕರಾರು ಹಾಕಿತು ಇಬ್ಬರು ಸೇರಿ ಸೌತೆಕಾಯಿ ಬೆಳೆದರು ಸೌತೆಕಾಯಿಗಳು ನರಿಯ ಪಾಲಾದವು ನನಗೆ ಸೌತೆಕಾಯಿ ಸಿಕ್ಕಿದೆ ಕರಡಿಗೆ ಅಯ್ಯೋ ಪಾಪ ಬರೀ ಬೇರುಗಳು ದೊರೆತವು ಬೇಸರದಿಂದ ಕರಡಿ ಈ ಬಾರಿ ಬೆಳೆಯುವ ಬೆಳೆ ಭೂಮಿಯ ಮೇಲಿನ ಭಾಗ ನನಗೆ ಎಂದಿತು ಹಾಗೆಯೇ ಆಗಲಿ ನರಿ ಜಾಣತನದಿಂದ ಗೆಣಸು ಬೆಳೆಯೋಣ ಗೆಳೆಯ ಎಂದಿತು ಕರಡಿಯು ಅದಕ್ಕೆ ಒಪ್ಪಿತು ಮತ್ತೆ ಗೆಣಸು ನರಿಯ ಪಾಲಾಯಿತು ಅಯ್ಯೋ ಈ ಬಾರಿಯೂ ಮೋಸವಾಯಿತೆ ಬಳ್ಳಿಗಳು ಮಾತ್ರ ಕರಡಿಯ ಪಾಲಾಯಿತು ಕರಡಿಗೆ ಬಳ್ಳಿಗಳು ಸಿಕ್ಕವು ನರಿಯ ಮೋಸಗಾರಿಕೆ ತಿಳಿದು ಇದರ ಸಹಾಯವೇ ಬೇಡ ಎಂದು ಹೊರಟು ಹೋಯಿತು ಅಯ್ಯೋ ಛ ನೀತಿ ಮುಂದಾಲೋಚಿಸಿ ಮುಂದಿನ ಕೆಲಸಕ್ಕೆ ಕೈ ಹಾಕು ಧನ್ಯವಾದಗಳು